ऐन योचने यदि ನೀವೇನು ಯೋಚನೆ ಮಾಡಬೇಡಿ ಈ ಶುದ್ಧೀಕರಣ ಕಾರ್ಯ ತುಂಬಾ ಚೆನ್ನಾಗಿ ಆಗಿದೆ ಈ ಪವಿತ್ರವಾದ ಜಲನ ಮಣಿ ತಲೆ ಮೇಲೆ ಹಾಕಿರೋದಿಂದ ಅವಳು ಶುದ್ಧವಾಗಿದ್ದಾಳೆ ಸರಿ ನಮ್ಮ ನಾನು ಇನ್ನು ಹೊರಡ್ತೀನಿ ನನ್ನ ಅಕ್ಕಂಗೆ ಹೇಳ್ದೆ ಮಣಿ ತುಂಬಾ ಒಳ್ಳೆ ಹುಡುಗಿ ಇವಳಿಗೆ ಯಾಕೆ ತೊಂದ್ರೆ ಕೊಡ್ತಿದೀರಾ ಅಂತ ಆದ್ರೂ ನನ್ನ ಮಾತು ಯಾರು ಕೇಳ್ತಾರೆ ಹೇಳು ಹೇಗೆ ನಡೆಯುತ್ತಿದಳೆ ನೋಡು ಬಟ್ಟೆ ವದ್ದಾಗಿದೆಲ್ಲ ಮೋಸ್ಟ್ಲಿ ಅದಕ್ಕಿರಬಹುದು ಚಿಕ್ಕಮ್ಮ ಇವರು ಬಟ್ಟೆ ಚೇಂಜ್ ಮಾಡೋ ಪರಿಸ್ಥಿತಿ ಇಲ್ಲ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನಾನಾ ಮೂ ಚಿಕ್ಕಮ್ಮ ನೀವೇ ಸರಿ ಬಾಮ್ಮ ಮಣಿ ಹೇಳು ಮೇಲೆ ವಿದ್ಯಾರ್ಥಿಯವರೇ ಪುರೋಹಿತರೇನೋ ಸಮಾಧಾನಕ್ಕೆ ಶುದ್ಧೀಕರಣ ಆಗಿದೆ ಅಂತ ಹೇಳಿರ್ತಾರೆ ಆದರೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ ನಾನು ಏನು ಮಾಡ್ಲಿ ಗಾಯತ್ರಿ ಅವರೇ ನನ್ನ ಕೈಲಿ ಏನೂ ಇಲ್ಲ ನೋಡಿ ಈ ಶುದ್ಧೀಕರಣ ಎಲ್ಲ ಮಾಡೋದು ನಮ್ಮ ಒಳ್ಳೆದಕ್ಕೆ ಆದರೆ ನಕುಲ್ಗೆ ಇದರಲ್ಲಿ ಏನು ತೊಂದರೆ ಕಾಣಿಸ್ತಿದೆಯೋ ನಕುಲ್ ಹೀಗೆ ಮಾಡಬಾರ್ದಾಗಿತ್ತು ನಕುಲ್ ಇನ್ಮೇಲ್ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಕಣೋ ನಿನಗೆ ಇಷ್ಟ ಬಂದಂಗ ನೀನು ಮಾಡ್ಕೋ ದಯವಿಟ್ಟು ಇನ್ಮೇಲ್ ನನ್ನನ್ನು ಕರಿಬೇಡ ನೀನು ಯಾಕೆ ಹೀಗೆ ಮಾತಾಡ್ತಿದ್ದೀಯಾ ಇನ್ನೇನು ಮಾಡ್ಲಿ ನಕುಲ್ ಪ್ರತಿ ಸಲಾನು ನನ್ನ ನಿರ್ಧಾರದ ವಿರುದ್ಧನೇ ಹೋಗ್ತೀಯಾ ನಾನು ಏನಾದರೂ ಒಳ್ಳೇದು ಮಾಡೋಣ ಅಂದ್ರೆ ಅದಕ್ಕೂ ಅಡ್ಡಿ ಬರ್ತೀಯಾ ನನ್ನ ಮೇಲೆ ನನ್ನ ನಿರ್ಧಾರದ ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂತಂದ್ರೆ ನಾನು ಏನು ಮಾಡ್ ಏನು ಪ್ರಯೋಜನ ಹೇಳು ನಿನ್ನ ನಿರ್ಧಾರ ಸರಿ ಇದ್ರೆ ನಾನು ಯಾವತ್ತೂ ಬೇಡನಲ್ಲ ನಿಮಗೂ ಚೆನ್ನಾಗಿ ಗೊತ್ತು ಆದ್ರೆ ಹುಚ್ಚಾಟಕ್ಕೆಲ್ಲ ನಾನು ಒಪ್ಪಲ್ಲ ಅಮ್ಮ ಒಂದ್ಸಲ ಹೋಗಿ ಮಣಿ ರೂಮಲ್ಲಿ ನೋಡು ಹೇಗೆ ನಡೆಯುತ್ತಿದ್ದಾಳ ಅವಳು ಮಾತಾಡೋ ಪರಿಸ್ಥಿತಿ ಇಲ್ಲ ಅಮ್ಮ ನಮಗೆ ಒಳ್ಳೇದಾಗಬೇಕು ಅಂತ ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನ ನಾನು ಖಂಡಿತ ವಿರೋಧಿಸ್ತೇನೆ ಸಾಕಮ್ಮ ನನಗೆ ಇದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಇಷ್ಟ ಇಲ್ಲ ನೀನು ಇದೇ ರೀತಿ ಶಾಸ್ತ್ರದ ಹೆಸರಲ್ಲಿ ಮಣಿಗೆ ತೊಂದರೆ ಕೊಡ್ತಿದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ನನಗೆ ಅದ್ದೂರಿಯಾಗಿ ಮದುವೆ ಬೇಕು ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ ಡಾಕ್ಟರ್ ಬಂದಿದ್ದಾರೆ ನಾನು ಹೋಗ್ತೀನಿ ವಿದ್ಯಾವತಿಯವರೇ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ನಾನು ನಕುಲ್ನ ಮೊದಲಿಂದನೂ ನೋಡ್ತಾ ಇದ್ದೀನಿ ಅವರು ಯಾವತ್ತೂ ನಿಮ್ಮ ಮಾತು ಮೀರಿದವರೇ ಅಲ್ಲ ಆದರೆ ಈ ಮಣಿನ ಮದುವೆ ಆಗ್ತೀನಿ ಅಂತ ಹೇಳ್ದಾಗಿಂದ
ನಿಮ್ ಯಾವ ಮಾತು ಅವರು ಹೇಳ್ತಾ ಇಲ್ಲ ನನಗೆ ಅವರು ನಿಮ್ ಕೈ ತಪ್ಪಿ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ मणि रूम के काफी कुड़े आराम अन्सते पूर्णिमा काफी तक हम डॉक्टर चेक सुम्मने कूदको इल्ली नकुल अम्मन जो तपा नडको बेड़ी मनसल हीगेल्ला भावने अर्थ माड्कोळ्ळिप्प गायत्री प्रयोजन इला मणि मात गायत्री डॉक्टर बॉडी टेम्परेचर स्वल्प कमी चिंते बिस्बिस डॉक्टर थैंक यू सर नकुल डॉक्टर हेळिद केळ्दिया अवळिगे ऐन अपाय इल्ल अंत इन नावीग मनेगे होगणवा इल्लम्म नीवु होरडि नानु इवत्तु इल्ले इद्दु नाळे बर्तीनि नकुल मद्वे मुंचे इवर मनेयल्लि इरबारदु इदक्किंतन मुंचे इल्लि इद्दे ताने ईगिद्रे ऐन प्रॉब्लम ईग मद्वे फिक्स आगिदे ಅದಕ್ಕೆ ಈಗ ಇರೋಕಾಗಲ್ಲ ಆದ್ರೆ ಅಮ್ಮ ಮಣಿ ಬಗ್ಗೆ ಚಿಂತೆ ಆಗ್ತಿದೆ ನನಗೆ ಇಲ್ಲಿದ್ದವರನ್ನ ನೋಡ್ಕೋಬೇಕು ಅವರ ಮನೆಯಲ್ಲೂ ಜನ ಇದ್ದಾರಪ್ಪ ನೋಡ್ಕೊಳ್ಳಕ್ಕೆ ನಕುಲ್ ನಾವೆಲ್ಲ ಇದೀವಲ್ಲ ನೀನ್ ಚಿಂತೆ ಮಾಡಬೇಡ ನಿಮ್ಮ ಅಮ್ಮನ ಮಾತು ಕೇಳು सूपर टैलेंट कणे निंदु अदेनादरू माडि एल्लरू गमननू निन्न कडेने बरो हाग माड्कोंतिया साक सुम्ने रे इंत नाटक नानु एष्टु नोडिल्ल ಆದ್ರೆ ಈ ನಾಟಕದಿಂದ ನಕುಲ್ ಅವರ ತಾಯಿ ಜೊತೆ ಜಗಳ ಮಾಡ್ತಿದಾನೆ ಈಗ ಸಮಾಧಾನ ನನಗೆ ಯಾಕೆ ಏನಾಯ್ತು ಯಾಕೆ ಅವರ ತಾಯಿ ಜೊತೆ ಜಗಳ ಆಡ್ತಾ ಇದ್ದಾರೆ ನಿನ್ನ ಬಗ್ಗೆ ತಲೆ ಕೆಡಿಸಿಕೊಂಡಿರೋದ್ರಿಂದ ನಿನ್ನನ್ನ ಬಿಟ್ಟು ಹೋಗೋಕೆ ರೆಡಿನೇ ಇಲ್ಲ ಅವನು ಅವರ ಅಮ್ಮ ಮನೆಗೆ ಬಾ ಅಂತ ಕರೆದ್ರೆ ಇಲ್ಲ ನನ್ನ ಮಣಿ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಚಿಕ್ಕ ಮಕ್ಕಳು ತರ ಹಠ ಮಾಡ್ತಿದಾನೆ नकुल स्वल्प अर्थ माड्को मद्वेगे मुंचे हेंडति मनेलिरोदु सरियल्ल एनु तोंद्रे आगल्ल अंत डाक्टर हेळिदारल्वा अवळिगे एनादरु तोंद्रे आद्रे ई मनेयल्लि जन इद्दारे नोड्कोळ्ळक्के याक नकुल नम्मेल नंबिके इल्वा नानु अदन्न यावत्तू हेळिल्ल नंगे मणियवर चिंते आग्तित्तु अष्टे नानु नम्म पद्धतिगळ बग्गे एने हेळिद्रु
ನಿಂಗೆ ಚಿಂತೆ ಇಲ್ಲ ಅಲ್ಲ ಮದುವೆ ಮುಂಚೆ ಹುಡುಗಿ ಮನೆಯಲ್ಲಿ ಇರಬಾರದು ಅಂತಂದ್ರೆ ಅದು ನಿಂಗೆ ಅರ್ಥ ಆಗಲ್ಲ ಅಲ್ಲ ಅಥವಾ ನಾನು ಯಾವ ನಿರ್ಧಾರಕ್ಕೂ ನಿನ್ನ ಗೌರವ ಕೊಡಬಾರದು ಅಂತ ನೀನೇ ನಿರ್ಧಾರ ಮಾಡಿಬಿಟ್ಟಿದ್ದೀಯಾ ನೀನ್ ಮಾತಾಡದೇ ಇರೋದೇ ಬಹಳಷ್ಟು ಹೇಳ್ತಾ ಇದೆ ಸರಿ ನಾನು ಇನ್ ಮೇಲೆ ಏನು ಹೇಳಲ್ಲ ನಿನಗೆ ಇಷ್ಟ ಬಂದನ್ ಮಾಡು ನೋಡು ಪೂರ್ಣಿಮಾ ಅವನು ಮಣಿ ಗುಂಗಲ್ ಇದ್ದಾನೆ ಅವನು ಯಾರ ಮಾತು ಕೇಳಲ್ಲ ನಾನಂತೂ ಹೊರಡ್ತೀನಿ ನೀನು ಬರ್ತೀಯೋ ಇಲ್ವೋ ನಕುಲ್ ನಿಂದ ಯಾಕೋ ಅತಿ ಆಯ್ತು ಸುಮ್ಮನೆ ಬಾ ನಮ್ಮ ಜೊತೆ ಪೂರ್ಣಿಮಾ ನಾನು ಹೋಗ್ತಾ ಇದೀನಿ ನೀನು ಬರ್ತೀಯೋ ಇಲ್ವೋ ವಿದ್ಯಾರ್ಥಿಯವರೇ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಾನು ಮಾತಾಡ್ತೀನಿ ಅರೆ ಮಣಿ ನೀನು ಯಾಕಮ್ಮ ಬಂದೆ ಮಣಿಯವರೇ ಏನಾಯ್ತು ನೀವೇ ಹೊರಗಡೆ ಬರಕ್ಕೆ ಹೋದ್ರಿ ನಾನು ಚೆನ್ನಾಗಿ ಇದೀನಿ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹುಷಾರ್ ಇಲ್ಲ ಅಂತ ನೀವೇ ಹೊರಗಡೆ ಬರಕ್ಕೆ ಹೋದ್ರಿ ನೋಡಿ ನನ್ನಿಂದಾಗಿ ಯಾವುದೇ ಪದ್ಧತಿ ಮುರಿಯೋದು ನನಗೆ ಇಷ್ಟ ಇಲ್ಲ ನೀವು ದಯವಿಟ್ಟು ನಿಮ್ಮ ಅಮ್ಮನ ಜೊತೆ ಹೋಗಿ ನೀವು ಈಗ ನಿಮ್ಮ ಅಮ್ಮನ ಮನಸ್ಸಿಗೆ ನೋವು ಮಾಡ್ಕೊಂಡು ಇಲ್ಲೇ ಇದ್ರೆ ನಾನು ಹೇಗೆ ಆರಾಮಾಗಿ ಇರೋಕಾಗುತ್ತೆ ದಯವಿಟ್ಟು ನೀವು ನಿಮ್ಮ ಮನೆಗೆ ಹೋಗಿ ಆಯ್ತಲ್ಲಪ್ಪ ಹೈಕಮಾಂಡ್ನಿಂದ ಆರ್ಡರ್ ಬಂತು ಇನ್ನಾದರೂ ಹೊರಡ್ತೀಯಾ ಲೇಟ್ ಆಗ್ತಾ ಇದೆ ಗಾಯತ್ರಿ ಅವರೇ ನಾನು ಬರ್ತೀನಿ ಸುಧಾ ನಮಸ್ಕಾರ ಚೆನ್ನಾಗಿರಬಹುದು ಅಜ್ಜಿಗೆ ಫೋನ್ ಮಾಡಿ ಕೇಳಿದ್ರೆ ಲೇಟ್ ಬೇರೆ ಆಗಿದೆ ಈಗ ಫೋನ್ ಮಾಡಿದ್ರೆ ಅಜ್ಜಿ ಏನು ಅನ್ಕೋತಾರೆ ಏನೋ ಅಜ್ಜಿ ಯಾವಾಗಲೂ ಏನೋ ಒಂದು ಅನ್ಕೋತಾನೆ ಇರ್ತಾರೆ ನಾನು ಮಣಿನ ಮದುವೆ ಆಗೋನು ಫೋನ್ ಮಾಡಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಹಲೋ ಅಜ್ಜಿ ನಾನು ನಕುಲ್ ಮಣಿಗೆ ಹೇಗಿದ್ದಾರೆ ಅಂತ ಕೇಳಕ್ಕೆ ಫೋನ್ ಮಾಡಿದೆ ಚೆನ್ನಾಗಿದ್ದಾಳೆ ಕಣಪ್ಪ ಅವಳು ಅಜ್ಜಿ ಅವ್ರ ಜೊತೆ ಮಾತಾಡ್ಬೋದಾ ಅವ್ರ ಜೊತೆ ಮಾತಾಡಿದ್ರೆ ನನಗೂ ಸಮಾಧಾನ ಆಗುತ್ತೆ ದಯವಿಟ್ಟು ಕರೀತೀರಾ ನಕುಲ್ ಈಗ ತುಂಬ ತಡ ಆಗಿದೆಯಪ್ಪ ನಾನು ಅವಳ ರೂಮಿಂದನೇ ಬರ್ತಾ ಇದ್ದೀನಿ ನನ್ನನ್ನು ನಂಬು ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ನಾವೆಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊತಾ ಇದೀವಿ ಚಚೆ ಅಜ್ಜಿ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಅವರನ್ನ ಕೇರ್ ತಗೋತಿಲ್ಲ ಅಂತ ನಾನು ಕಾಲ್ ಮಾಡಲಿಲ್ಲ ನನಗೆ ಇಲ್ಲಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಿಲ್ಲ ಸೋ ಅವರ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ಅಷ್ಟೇ ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದ್ಯಪ್ಪ ಆದರೆ ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಾ ಇಲ್ಲ ಅವಳು ಈಗ ಮಲಗಿದಾಳೆ ಇಷ್ಟೊತ್ತಲ್ಲಿ ಅವಳು ನೆಪ್ಸೋದು ನನಗಿಷ್ಟ ಇಲ್ಲ ನೋಡು ನಿಂಗೆ ಅಷ್ಟೊಂದು ಅವಳ ಜೊತೆ ಮಾತಾಡಲೇಬೇಕು ಅಂತಿದ್ರೆ ನಾಳೆ ಬೆಳಿಗ್ಗೆ ಬೇಗ ಫೋನ್ ಮಾಡಿ ಎಷ್ಟು ಬೇಕಾದರೂ ಮಾತಾಡು ನೋಡು ಅವಳ ಸಲುವಾಗಿ ಇವತ್ತು ನಾವೆಲ್ಲರೂ ಬೇಗ ಎದ್ದಿದ್ದೀವಿ ನೀವೊಂದು ಸ್ವಲ್ಪ ಕರುಣೆ ತೋರಿಸಿ ಫೋನ್ ಇಟ್ಟರೆ ನಾನು ಹೋಗಿ ಮಲ್ಕೋತೀನಿ ಏನು ಮೋಡಿ ಮಾಡಿದಾಳೋ ಅವಳು
ಕಿರಿಸ್ಬೇಡಿ, ಎಲ್ಲರೂ ಎತ್ಬಿಡ್ತಾರೆ. ಇಷ್ಟೊತ್ತಲ್ಲಿ ಇಲ್ಯಾಕೆ ಬಂದ್ರಿ? ಯಾರಾದರೂ ನೋಡ್ಬಿಟ್ರೆ? ನಿಮ್ಮ ಮನೆಯವ್ರು ನಿಮ್ಮನ್ನ ಎಷ್ಟಾಗಿ ನೋಡ್ಕೋತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟೊತ್ತಲ್ಲಿ ಎಲ್ಗೋಗ್ತಿದ್ರಿ? ತುಂಬ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರು ತರೋಕೆ ಅಡುಗೆ ಮನೆಗೆ ಹೋಗ್ತಿದ್ದೆ. ಸರಿ ಬನ್ನಿ. ಹುಷಾರು. ಬೆಳಿಗ್ಗೆ ಅಷ್ಟೇ ಮನೆಗೆ ಬಂದಿದ್ದೀರಾ, ಈಗ ನೋಡಿದ್ರೆ ಮತ್ತೆ ಬಂದಿದ್ದೀರಾ. ಅದು ಹೇಗೆ ಇಷ್ಟೂರ ದಿನಕ್ಕೆ ಎರಡೆರಡು ಸಾರಿ ಬರ್ತೀರಾ? ಹೋಗ್ಬೇಕು ಅಂತ ಮನಸ್ಸಿದ್ರೆ, ಬಿಡಕ್ಕೆ ಒಳ್ಳೆ ಕಾರ್ ಇದ್ರೆ ಯಾವುದಷ್ಟು ದೂರ ಅನ್ಸಲ್ಲ. ಬಗ್ಗೆ ಕಾಳಜಿ ಇತ್ತು, ಅದಕ್ಕೆ ಬಂದೆ. ಅದು ಸರಿ, ಒಳಗಡೆ ಹೇಗೆ ಬಂದ್ರಿ? ಬಾಗ್ಲತ್ರ ಅಜ್ಜಿ ಆರ್ತಿ ತಟ್ಟೆ ಇಟ್ಕೊಂಡು ರೆಡಿಯಾಗಿ ನಿಂತಿದ್ರು. ನಾನು ಬಂದ ತಕ್ಷಣ ಅವರೇ ಆರ್ತಿ ಎತ್ತಿ ಅವರೇ ಒಳಗಡೆ ಬಿಟ್ರು. ನಂಗೆ ತಲೆ ನೋಯ್ತಾ ಇದೆ, ಆದರೆ ತಲೆ ಕೆಟ್ಟಿಲ್ಲ. ನಿಜ ಹೇಳಿ ರೀ, ಎಷ್ಟು ದಿನ ಇದೆ ನಿಮ್ಮ ಮನೇಲಿ? ಎಷ್ಟೋ ಸಲ ಯಾರಿಗೂ ಕಾಣ್ದಂಗೆ ಬೆಳಗ್ಗೆ ಓಡೋಗೋದು, ಮತ್ತೆ ಯಾರಿಗೂ ಕಾಣ್ದಂಗೆ ವಾಪಸ್ ಬರೋದು, ಇವೆಲ್ಲ ಎಷ್ಟು ಮಾಡಿಲ್ಲ ನಾನು. ನೀವೇನಾದರೂ ತಿಂದ್ರಾ? ಇಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ಇಷ್ಟೊಂದು ವೀಕ್ನೆಸ್ ಕಾಣ್ತಿರೋದು. ಇರಿ, ಫ್ರಿಜ್ಜಲ್ಲಿ ಏನಾದರೂ ತಿನ್ನೋಕ್ಕಿದೆಯಾ ಅಂತ ನಾನು ನೋಡ್ಕೊಂಡು ಬರ್ತೀನಿ. ನನ್ನ ಬುದ್ಧಿಗಿಷ್ಟು, ನಿಮಗೆ ಫ್ರಿಜ್ಜಲ್ಲಿ ಇದೆ ತಿನ್ನೋಕೆ ಕೊಟ್ರೆ ನಿಮ್ಮ ಆರೋಗ್ಯ ಇನ್ನೂ ಕೆಡುತ್ತೆ. ಅಡುಗೆ ಮಾಡಕ್ಕೆ ಬರುತ್ತಾ ನಿಮಗೆ? ನಮಗೆ ಬರ್ದಿದ್ರೆ ಏನಾಯ್ತು? ನಮ್ಮ ಜೊತೆ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ. ಮೊಬೈಲಾ? ಮೊಬೈಲ್ ಅಲ್ಲ, ಗೂಗಲ್. ಅಪ್ಪ ಗೂಗಲ್, ಅಡುಗೆ ಮಾಡೋದು ಹೇಳ್ಕೊಡ್ತೀಯಾ ತಾನೆ? ಆದರೆ ನೀವು ಅಡುಗೆ ಮಾಡಕ್ಕೆ ಶುರು ಮಾಡಿದ್ರೆ ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ. ಯಾರಾದರೂ ಎದ್ದು ಬಂದರೆ ಏನು ಮಾಡ್ತೀರಾ? ಅವಾಗ ನಾನೇ ಮಾಡಿದ ಅಡುಗೆ ಅವ್ರಿಗೆ ತಿನ್ಸಿದ್ರಾಯ್ತು. ಅಲ್ಲೇ ಗೋವಿಂದ, ನೀವು ತಲೆ ಕೆಡಿಸ್ಕೋಬೇಡಿ. ಒಂಚೂರು ಸೌಂಡ್ ಬರೋದಂಗೆ ನಾನು ಅಡುಗೆ ಮಾಡ್ಕೊಡ್ತೀನಿ, ಓಕೆನಾ? ಏನು ಹುಡುಕ್ತಾ ಇದ್ದೀರಾ? ನಮ್ಮಂಥ ಎಕ್ಸ್ಪರ್ಟ್ ಅಡುಗೆ ಮಾಡೋಕ್ಕೆ ಏನೇನು ಐಟಮ್ ರೆಡಿ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ, ನನಗೇನು ಹಸಿವಾಗ್ತಿಲ್ಲ. ನೀವು ಸುಮ್ಮನಿರಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ ಅಜ್ಜಿ ಬಂದರು. ಹೆಲ್ಪ್ ಮಾಡ್ಲಾ? ಬೇಡ, ನಾನೇ ಮಾಡ್ತೀನಿ. ಸ್ಪೂನ್ ಕೊಡಿ. ತಗೊಳ್ಳಿ. ಎರಡು ನಿಮಿಷ ರೆಡಿ ಆಗುತ್ತೆ.
ರೆಡಿಯಾಗಿರ್ಬೋದಲ್ಲ? ನೂಡಲ್ಸ್ ಇಸ್ ರೆಡಿ ಮೇಡಮ್. ಏನ್ ನೋಡ್ತಿದ್ದೀರಾ? ತಿನ್ನಿ.